ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ನಾವು ಬೇರೆ ಬೇರೆ ರೀತಿಯ ಹಣ್ಣುಗಳನ್ನೆಲ್ಲ ತಿಂತೀವಿ ಅಲ್ವಾ ಅದರಲ್ಲಿ ಒಂದು ಪೈನಾಪಲ್ ಅಥವಾ ಅನಾನಸ್ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಇದನ್ನ ನಾವು ತಿನ್ನೋದ್ರಿಂದ ನಾವು ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಹಾಗೆ ನಮ್ಮ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಪೈನಾಪಲ್ ತಿನ್ನೋದ್ರಿಂದ ನಾವು ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದು ಪೈನಾಪಲ್ ಎಲ್ಲ ಟೈಮಲ್ಲೂ ಕೂಡ ಸಿಕ್ಕಿದ್ರೆ ತಿಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ಎಸ್ಪೆಷಲಿ ಸೀಸನ್ ಅಂತ ಯಾವಾಗಿರುತ್ತೆ ಅವಾಗಂತೂ ಖಂಡಿತವಾಗ್ಲೂ ನಾವು ಅದನ್ನ ತಿನ್ಲೇಬೇಕು ಅದನ್ನು ತಿನ್ನೋದ್ರಿಂದ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇದು ಹಾಗೆಯೇ ರಕ್ತ ಅನ್ನೆಸೆಸರಿಲಿ ಹೆಪ್ಪುಗಟ್ಟೋದು ಅಂದ್ರೆ ಬ್ಲಡ್ ಕ್ಲಾಟ್ಸ್ ಎಲ್ಲ ಆಗ್ತಾ ಇರತ್ತಲ್ವ ಕೆಲವರಿಗೆ ಆ ಸಮಸ್ಯೆ ಇರುತ್ತೆ ಅಂಥವರಿಗೆಲ್ಲ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಅನಗತ್ಯವಾಗಿ ರಕ್ತ ಹೆಪ್ಪುಗಟ್ಟದಂತೆ ನೋಡ್ಕೊಳ್ಳುತ್ತೆ ಈ ಪೈನಾಪಲ್ ಹಾಗೇನೆ ಇದರಲ್ಲಿರುವಂತಹ ಅಮೈನೋ ಆಸಿಡ್ ಇದೆಯಲ್ಲ ಅದು ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಜೀರ್ಣ ಸಂಬಂಧಿ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅಂತವರಿಗೆ ಈ ಪೈನಾಪಲ್ ತಿನ್ನೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಜೀರ್ಣ ಸರಾಗವಾಗಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನು ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಕೂಡ ಒಂದು ಬೆಸ್ಟ್ ಹಣ್ಣು ಅಂತಾನೆ ಹೇಳಬಹುದು ಇದು ನಾವು ಇದನ್ನ ಹಾಗೇನೆ ತಿನ್ಬಹುದು ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು ಅದೇ ರೀತಿಯಲ್ಲಿ ನಮ್ಮ ಹಲ್ಲು ಮತ್ತೆ ಒಸಡುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ತುಂಬಾ ಅಗತ್ಯವಾಗಿ ಬೇಕಾಗುವಂತಹ ಒಂದು ಹಣ್ಣು ಅಂತಾನೆ ಹೇಳಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಪೈನಾಪಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆಯಲ್ಲ ನಮ್ಗೆ ಅಗತ್ಯವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋಕೆ ಏನೇನು ಬೇಕಾಗುತ್ತೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಕೂಡ ಸಿಗುವಂತೆ ಮಾಡುತ್ತೆ ಹಾಗೇನೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ದೃಷ್ಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಪೈನಾಪಲ್ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ನಾವು ಇದನ್ನ ಹಾಗೇನೆ ತಿನ್ಬಹುದು ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು ಯಾವುದೇ ರೀತಿಯಲ್ಲಿ ಆದ್ರೂ ಕನ್ಸ್ಯೂಮ್ ಮಾಡಬಹುದು ಅಥವಾ ನಮ್ಗೆ ಏನಾದ್ರು ಮುಖದಲ್ಲಿ ಕಲೆಗಳು ಅಥವಾ ಡಾರ್ಕ್ ಸ್ಪಾಟ್ಸ್ ತರ ಎಲ್ಲ ಕೆಲವು ಸರಿ ಇರುತ್ತೆ ಹಾಗೇನೆ ತುಂಬಾ ನೇರಿಗೆ ಸುಕ್ಕು ತರ ಎಲ್ಲ ಆಗಿರುತ್ತೆ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಾವು ಪೈನಾಪಲ್ ರಸವನ್ನ ಕೂಡ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ಬಿಟ್ಟು ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನೋಡಿದ್ರಲ್ಲ ನಾವು ಇಷ್ಟಪಟ್ಟು ತಿನ್ನುವಂತಹ ಪೈನಾಪಲ್ ನಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನೇ ಸಜೆಷನ್ಗಳಿದ್ರೂ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು